ಪ್ರಧಾನಿ ನರೇಂದ್ರ ಮೋದಿ ಅವರ ಟ್ವಿಟರ್ ಖಾತೆ ಹ್ಯಾಕ್ ಆಗಿರುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ದೇಶದ ಪ್ರಧಾನಿ ಅವರ ಆಫೀಷಿಯಲ್ ಟ್ವಿಟರ್ ಖಾತೆ ಹ್ಯಾಕ್ ಆಗಿದ್ದು ಈ ಟ್ವಿಟರ್ ಖಾತೆಯಲ್ಲಿ ಬಿಟ್ಕಾಯಿನ್ ಬಗ್ಗೆ ಟ್ವೀಟ್ ಮಾಡಲಾಗಿದೆ ಹ್ಯಾಕರ್ ಗಳಿಂದ ಅನ್ನುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ದೇಶದಲ್ಲಿ ಬಿಟ್ಕಾಯಿನ್ ಚಲಾವಣೆ ಕಾನೂನು ಬದ್ಧ ಅಂತ ಪ್ರಧಾನಿ ಮೋದಿ ಅವರ ಟ್ವಿಟರ್ ಖಾತೆಯಲ್ಲಿ ಟ್ವೀಟ್ ಮಾಡಲಾಗಿತ್ತು. ಸರ್ಕಾರ ಅಧಿಕೃತವಾಗಿ 500 ಬಿಟ್ಕಾಯಿನ್ ಖರೀದಿ ಮಾಡಿದೆ. ಅವುಗಳನ್ನು ಈ ದೇಶದ ಪ್ರಜೆಗಳಿಗೆ ಹಂಚಿಕೆ ಮಾಡೋದಾಗಿ ಪ್ರಧಾನಿ ಅವರ ಟ್ವಿಟರ್ ಖಾತೆಯಲ್ಲಿ ಟ್ವೀಟ್ ಮಾಡಲಾಗಿತ್ತು. ಇನ್ನು ಹ್ಯಾಕ್ ಆದ ತಕ್ಷಣವೇ ಟ್ವಿಟರ್ ಖಾತೆಯನ್ನ ಮರುಸ್ಥಾಪಿಸಲಾಗಿದೆ. ಅಂದ್ರೆ ಸರ್ಕಾರ ಅಧಿಕೃತವಾಗಿ 500 ಬಿಟ್ಕಾಯಿನ್ ಅನ್ನು ಖರೀದಿ ಮಾಡಿದೆ. ಈ ದೇಶದಲ್ಲಿ ಬಿಟ್ಕಾಯಿನ್ ಚಲಾವಣೆ ಕಾನೂನು ಬದ್ಧ ಆಗುತ್ತೆ. ಹಾಗಾಗಿ ಇವಾಗ ಖರೀದಿ ಮಾಡಿರುವಂತಹ 500 ಬಿಟ್ಕಾಯಿನ್ ಗಳನ್ನು ದೇಶದ ಪ್ರಜೆಗಳಿಗೆ ಹಂಚೋದಾಗಿ ಟ್ವೀಟ್ ಮಾಡಲಾಗಿತ್ತು. ಹೀಗಾಗಿ ಹ್ಯಾಕ್ ಆಗಿದ್ದು ತಿಳಿದು ಬಂದ ತತ್ಕ್ಷಣವೇ ಟ್ವಿಟರ್ಗೆ ಈ ಒಂದು ಮನವಿಯನ್ನು ಸಲ್ಲಿಸಲಾಗುತ್ತೆ. ಅದರ ಬೆನ್ನಲ್ಲೇ ಟ್ವೀಟ್ ಅನ್ನು ಕೂಡ ಡಿಲೀಟ್ ಮಾಡಲಾಗಿದೆ. ನಾವು ಗಮನಿಸ್ತಾ ಇದ್ದೀವಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಫೀಷಿಯಲ್ ಟ್ವಿಟರ್ ಹ್ಯಾಂಡಲ್ನಲ್ಲಿ ಯಾವ ರೀತಿಯಾಗಿ ಟ್ವೀಟ್ ಮಾಡಲಾಗಿದೆ ಅಂತ. ಇಂಡಿಯಾ ಹ್ಯಾಸ್ ಆಫೀಷಿಯಲಿ ಅಡಾಪ್ಟೆಡ್ ಬಿಟ್ಕಾಯಿನ್ ಆಸ್ ಲೀಗಲ್ ಟೆಂಡರ್. ದೇಶದಲ್ಲಿ ಬಿಟ್ಕಾಯಿನ್ ಚಲಾವಣೆ ಕಾನೂನು ಬದ್ಧ ಅಂತ ಟ್ವೀಟ್ ಮಾಡಲಾಗಿದೆ. ಜೊತೆಗೆ 500 ಬಿಟ್ಕಾಯಿನ್ಗಳನ್ನು ಈಗಾಗಲೇ ಗವರ್ಮೆಂಟ್ ಆಫೀಷಿಯಲ್ ಆಗಿ ತೆಗೆದುಕೊಂಡಿದೆ. ಅದನ್ನ ಈ ದೇಶದ ನಾಗರಿಕರಿಗೆ ಹಂಚಲಾಗುತ್ತೆ ಅನ್ನುವಂತಹ ಟ್ವೀಟ್ ಮಾಡಿ ಅಲ್ಲಿ ಒಂದು ಲಿಂಕ್ ಕೂಡ ಪೋಸ್ಟ್ ಮಾಡಲಾಗಿದೆ. ಆ ಲಿಂಕ್ ಅನ್ನು ಪೋಸ್ಟ್ ಮಾಡಿ ಈ ರೀತಿಯಾದಂತಹ ಟ್ವೀಟ್ ಅನ್ನು ಮಾಡಲಾಗಿರೋದು ಪ್ರಧಾನಿ ನರೇಂದ್ರ ಮೋದಿ ಅವರ ಆಫೀಷಿಯಲ್ ಟ್ವಿಟರ್ ಖಾತೆಯಲ್ಲಿ. ಇನ್ನು ಹ್ಯಾಕ್ ಆಗಿದ್ದು ತಿಳಿದು ಬಂದ ತತ್ಕ್ಷಣವೇ ಟ್ವಿಟರ್ ಖಾತೆಗೆ ಒಂದು ಮನವಿಯನ್ನು ಸಲ್ಲಿಸಲಾಗುತ್ತೆ, ಖಾತೆ ಈ ರೀತಿ ಹ್ಯಾಕ್ ಆಗಿದೆ ಅಂತ. ಅದಾದ ಬಳಿಕ ಟ್ವಿಟರ್ ಕೂಡ ಇದಕ್ಕೆ ಸ್ಪಂದಿಸಿ ತತ್ಕ್ಷಣವೇ ಕ್ರಮವನ್ನು ಕೈಗೊಂಡಿದೆ, ಆ ಟ್ವೀಟ್ ಅನ್ನು ಡಿಲೀಟ್ ಮಾಡಿದೆ. ಹ್ಯಾಕರ್ಗಳ ಕೈಚಳಕವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಯಾರೋ ಸಾಮಾನ್ಯ ಪ್ರಜೆಗಳದ್ದು ಮಾತ್ರವಲ್ಲ, ದೇಶದ ಪ್ರಧಾನಿಯ ಅಧಿಕೃತ ಟ್ವಿಟರ್ ಖಾತೆಯನ್ನೇ ಹ್ಯಾಕ್ ಮಾಡ್ತಾರೆ. ಅದರಲ್ಲಿ ಇಂತಹ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿರುವಂಥದ್ದು ನಿಜಕ್ಕೂ ಒಂದು ರೀತಿ ಭಯಾನಕ ಸಂಗತಿ ಅಂತ ಹೇಳ್ಬೋದು. ದೇಶದ ಪ್ರಧಾನಿಗಳ ಖಾತೆಯನ್ನೇ ಹ್ಯಾಕ್ ಮಾಡಿ ಅದರಲ್ಲಿ ಈಗಾಗಲೇ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿರುವಂತಹ ಆತಂಕವನ್ನು ಮೂಡಿಸ್ತಾ ಇರೋ ಬಿಟ್ಕಾಯಿನ್ ಬಗ್ಗೆ ಟ್ವೀಟ್ ಅನ್ನು ಮಾಡಲಾಗಿರೋದು. ಇಂಡಿಯಾ ಹ್ಯಾಸ್ ಅಫಿಷಿಯಲಿ ಅಡಾಪ್ಟೆಡ್ ಬಿಟ್ಕಾಯಿನ್ ಆಸ್ ಎ ಲೀಗಲ್ ಟೆಂಡರ್ ಅನ್ನುವಂತಹ ಒಂದು ಟ್ವೀಟ್ ಮಾಡೋ ಮೂಲಕ ದೇಶದ ನಾಗರಿಕರ ಒಂದು ದಾರಿ ತಪ್ಪಿಸುವಂತಹ ದಿಕ್ಕು ತಪ್ಪಿಸುವಂತಹ ಕೆಲಸಕ್ಕೆ ಮುಂದಾಗಲಾಗಿತ್ತು. ಟ್ವಿಟರ್ ಖಾತೆ ಯಾವಾಗ ಹ್ಯಾಕ್ ಆಯಿತು ಅಂತ ತಿಳಿದು ಬಂತೋ ಕೂಡಲೇ ಟ್ವಿಟರ್ಗೆ ಮನವಿಯನ್ನು ಸಲ್ಲಿಸಲಾಯಿತು. ಅದಾದ ಬಳಿಕ ಟ್ವಿಟರ್ ಕೂಡ ಇದಕ್ಕೆ ಸ್ಪಂದಿಸಿ ತತ್ಕ್ಷಣವೇ ಎಲ್ಲವನ್ನು ಸರಿಪಡಿಸಿರುವಂತಹ ಡೀಟೇಲ್ಸ್ ಲಭ್ಯವಾಗ್ತಿದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.